ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರ? ಯೂಟ್ಯೂಬ್ನ ನನ್ನ ಪುಟಾಣಿ ಫ್ಯಾಮಿಲಿ ಆರಾಮಾಗಿದ್ದೀರ ಅನ್ಕೋತೀನಿ. ಸ್ಟೇ ಸೇಫ್, ಸ್ಟೇ ಪಾಸಿಟಿವ್. ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಮ್ಯಾಜಿಕ್ ತೊಗೊಂಬಂದಿದ್ದೀನಿ, ಮ್ಯಾಜಿಕ್ ಮಾಡೋಕ್ಕೆ. ಸೊ ಏನದು ಮ್ಯಾಜಿಕ್ ಅಂತ ಹೇಳಿದ್ಮೇಲೆ, ನೀವು ಆ ಮ್ಯಾಜಿಕ್ ಟ್ರೈ ಮಾಡಿದ್ಮೇಲೆ ನೀವೆಲ್ಲ ಖಂಡಿತವಾಗ್ಲೂ ನನಗೆ ಒಂದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳ್ತೀರ. ಓಕೆನಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಇವರೆಲ್ಲ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದ್ಯಾಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ನಾನು ಈ ಥರದ್ದೇ ಮನೆ ಮದ್ದುಗಳನ್ನ ವಾರದಲ್ಲಿ ಎರಡು ಸಲ ತೊಗೊಂಬರ್ತೀನಿ. ತುಂಬ ಈಸಿ ಮನೆ ಮದ್ದುಗಳು, ತುಂಬ ಈಸಿಯಾಗಿ ಮಾಡ್ಕೋಬೋದು, ಬಟ್ ವಂಡರ್ಫುಲ್ ರಿಸಲ್ಟ್ಸ್ ಖಂಡಿತವಾಗ್ಲೂ ಬರುತ್ತೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಒಂದು ಮನೇಲೇ ಮಾಡ್ಕೊಳ್ಳೋ ಅಂಥ ವಂಡರ್ಫುಲ್ ಫೇಸ್ ವಾಷ್ ಬಗ್ಗೆ. ಫೇಸ್ ವಾಷ್ ಹೇಗೆ ಮಾಡ್ತಾರೆ, ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡೋದು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಣ್ರಿ, ನಿಮ್ಮದು ಆಯಿಲ್ ಸ್ಕಿನ್ನ ತುಂಬ ಆಯಿಲ್ಲ, ತುಂಬ ಪಿಂಪಲ್ಸ್ ಇದೆಯಾ? ಈ ಫೇಸ್ ವಾಶ್ನ ಟ್ರೈ ಮಾಡಿ. ನಿಮ್ಮದು ಡ್ರೈ ಸ್ಕಿನ್ನ ತುಂಬ ಫೇಸ್ ಡ್ರೈ ಆಗಿದೆಯಾ? ಈ ಫೇಸ್ ವಾಶ್ನ ಯೂಸ್ ಮಾಡಿರಿ. ಕಾಂಬಿನೇಷನ್ ಸ್ಕಿನ್ನ ಇನ್ನೂ ಸೂಪರ್, ಆರಾಮಾಗಿ ಯೂಸ್ ಮಾಡಿ. ಬಟ್ ಸೆನ್ಸಿಟಿವ್ ಸ್ಕಿನ್ ಅವರಾದರೆ ಸ್ವಲ್ಪ ರೆಡಿ ಮಾಡಿಕೊಂಡು ಅದನ್ನು ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ. ಪ್ಯಾಚ್ ಟೆಸ್ಟಲ್ಲಿ ನಿಮಗೇನೂ ಅಲರ್ಜಿ ಆಗ್ತಾ ಇಲ್ಲ ಅನ್ನೋದಾದರೆ ಮಾತ್ರ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ಫೇಸ್ ವಾಶ್ನ ನಾವು ಮನೇಲಿ ಮಾಡ್ಕೊಳ್ಳೋದಕ್ಕೆ ಬೇಕಾಗೋದು ಕೆಲವೇ ಕೆಲವು ಐಟಮ್ಗಳು. ಮೊದಲನೇದು ಕಡಲೆ ಹಿಟ್ಟು, ಎರಡನೇದು ಅಕ್ಕಿ ಹಿಟ್ಟು, ಮೂರನೇದು ಆರೆಂಜ್ ಪೀಲ್ ಪೌಡರ್ ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಪುಡಿ. ನಮ್ಮ ಸ್ಟೋರ್ಸಲ್ಲಿ ಸಿಗುತ್ತೆ, ರೆಡಿಮೇಡ್ ಸಿಗುತ್ತೆ, ಅದನ್ನೇ ತೊಗೊಂಬರ್ಬೋದು. ಅದ್ರ ಜೊತೆ ಸ್ವಲ್ಪ ಕಸ್ತೂರಿ ಅರಿಶಿನ, ಒಂದು ಸ್ವಲ್ಪನೇ ಸ್ವಲ್ಪ ಮುಲ್ತಾನಿ ಮಿಟ್ಟಿ. ನಿಮಗೇನಾದರೂ ಡ್ರೈ ಸ್ಕಿನ್ ಇದ್ದರೆ ದಯವಿಟ್ಟು ಮುಲ್ತಾನಿ ಮಿಟ್ಟಿನ ಸ್ಕಿಪ್ ಮಾಡಿಬಿಡಿ. ಡ್ರೈ ಸ್ಕಿನ್ನವರು ಮುಲ್ತಾನಿ ಮಿಟ್ಟಿನ ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿಬಿಟ್ಟು ಇನ್ನು ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಟ್ರೈ ಮಾಡ್ಬೋದು. ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದರೆ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡ್ಕೊಷ್ಟು. ಕಡಲೆ ಹಿಟ್ಟು ತೊಗೊಳ್ಳಿ, 50 ಗ್ರಾಮಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ, 20 ಗ್ರಾಮ್ನಷ್ಟು ಮುಲ್ತಾನಿ ಮಿಟ್ಟಿ ಮತ್ತು ಆರೆಂಜ್ ಪೀಲ್ ಪೌಡರ್ ಎರಡು ಮಿಕ್ಸ್ ಇರೋವಂಥ ಪುಡಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಸ್ತೂರಿ ಅರಿಶಿನ, ಇದಿಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ನೀವು ಯೂಸ್ ಮಾಡಬೇಕಾದ್ರೆಲ್ಲ ಒಂದು ಅರ್ಧ ಸ್ಪೂನಷ್ಟು ಪುಡಿನ ತೊಗೊಂಡು ನೀರು ಅಥವಾ ರೋಸ್ ವಾಟರಲ್ಲಿ ನೀವು ಮುಖದ ಮೇಲೆ ನೀಟಾಗಿ ಅಪ್ಲೈ ಮಾಡಿ 1 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಮುಖದಲ್ಲಿ ಎಲ್ಲ ಭಾಗಗಳಿಗೂ ತುಂಬ ನೀಟಾಗಿ ಒಂದು ಮಸಾಜ್ ಮಾಡಿಬಿಟ್ಟು ನಿಮ್ಮ ಕತ್ತಿನ ಭಾಗನೂ ಸೇರಿಸಿ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಫೇಸ್ ವಾಶ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ, ಕನಿಷ್ಠ ಪಕ್ಷ ನೀವು 1 ನಿಮಿಷ ಆದ್ರೂ ನಿಮ್ಮ ಮುಖ ತೊಳೆಯೋದಕ್ಕೆ ನೀವು ಸ್ಪೆಂಡ್ ಮಾಡಲೇಬೇಕು ದಿನದಲ್ಲಿ ಅಂತ. ಸೊ ಈ ಪೌಡರ್ನ ಯೂಸ್ ಮಾಡಬೇಕಾದ್ರೂ ಅಷ್ಟೇ 1 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡ್ಕೊಂಬಿಡಿ. ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಗೊತ್ತಾ? ನಿಮಗೆ ಆರೆಂಜ್ ಪೀಲ್ ಪೌಡ್ರಲ್ಲಿ ಅದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಮುಖದಲ್ಲಿ ಇರುವಂಥ ತುಂಬ ಪಿಂಪಲ್ಸ್ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಇದ್ದರೆ ಹೋಗುತ್ತೆ, ಸನ್ ಟ್ಯಾನ್ ಆಗಿದ್ದರೆ ಅದು ಕೂಡ ಹೋಗುತ್ತೆ. ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇದೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಸೊ ನಿಮಗೆ ಫ್ಯೂಚರಲ್ಲಿ ಮೊಡವೆಗಳನ್ನ ಬರೋದು ಕೂಡ ತಡೆಯುತ್ತೆ. ಸೊ ನಿಮ್ಮ ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ಇನ್ನು ಕಡಲೆ ಹಿಟ್ಟಿನ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ನಿಮ್ಮ ಮುಖದಲ್ಲಿ ತುಂಬ ಎಣ್ಣೆ ಬರ್ತಾ ಇದೆಯಾ, ಕಡಿಮೆ ಮಾಡುತ್ತೆ. ಮತ್ತು ಟ್ಯಾನ್ ಇದ್ದರೆ ಟ್ಯಾನ್ ರಿಮೂವ್ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಕೂದಲು ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಈ ಕಡಲೆ ಹಿಟ್ಟು ಯೂಸ್ ಆಗುತ್ತೆ. ಅಕ್ಕಿ ಹಿಟ್ಟು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ, ನಿಮ್ಮ ಸ್ಕಿನ್ ಇವಾಗ ವಯಸ್ಸಾಗ್ತಾ ಇದೆ ಅಂತ ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ. ಸೊ ನಿಮ್ಮ ಸ್ಕಿನ್ ವಯಸ್ಸಾಗ್ತಾ ಇದೆ ಅಂತ ಅಂದರೆ ಅದನ್ನು ಕೂಡ ಸ್ವಲ್ಪ ಡಿಲೇ ಮಾಡುತ್ತೆ, ಯು ವಿ ಡ್ಯಾಮೇಜ್ನ ತಡೆಯುತ್ತೆ, ಸ್ಕಿನ್ ಲೈಟ್ ಆಗುತ್ತೆ, ನಿಮ್ಮ ಓವರಾಲ್ ಸ್ಕಿನ್ ಹೆಲ್ತ್ನ ಇದು ಇಂಪ್ರೂವ್ ಮಾಡುತ್ತೆ. ಅಕ್ಕಿ ಇಟ್ಟು ಕಸ್ತೂರಿ ಅರಿಶಿನೂ ಅಷ್ಟೇ, ನ್ಯಾಚುರಲಾಗಿ ಒಂದು ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸನ್ ಟ್ಯಾನ್ ಆಗಿದ್ದರೆ, ಪಿಂಪಲ್ಸ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡುತ್ತೆ. ನಿಮ್ಮ ಸ್ಕಿನ್ ಆಯಿಲಿ ಸ್ಕಿನ್ ಆಗಿದ್ದರೆ ಮಾತ್ರ ನೀವು ಮುಲ್ತಾನಿ ಮಿಟ್ಟಿನ ನೀವು ಈ ಫೇಸ್ ಪ್ಯಾಕಲ್ಲಿ ಟ್ರೈ ಮಾಡಿ. ಮುಲ್ತಾನಿ ಮಿಟ್ಟಿಯಿಂದ ಎಲ್ಲರಿಗೂ ಗೊತ್ತು, ಮುಖದಲ್ಲಿರುವಂಥ ಎಣ್ಣೆನ ಅದು ತೆಗ್ದಾಕ್ಬಿಡುತ್ತೆ ಅಂತ, ಎಕ್ಸೆಸಿವ್ ಆಯಿಲ್ನ ತೆಗ್ದಾಕುತ್ತೆ. ಕಡಲೆ ಹಿಟ್ಟು ಕೂಡ ತೆಗ್ದಾಕುತ್ತೆ, ಬಟ್ ಒಂದು ನಾರ್ಮಲ್ ಸ್ಕಿನ್ದು ಆಯಿಲ್ ಎಷ್ಟಿರಬೇಕು ಅಷ್ಟನ್ನು ಅದು ಸ್ಕಿನ್ನಲ್ಲಿ ರಿಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಕಡಲೆ ಹಿಟ್ಟು. ಸೊ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ರೂ ನೀವು ಕಡಲೆ ಹಿಟ್ಟಲ್ಲಿ ಮುಖನ ವಾಶ್ ಮಾಡ್ಬೋದು.
ಮುಲ್ತಾನಿ ಮಿಟ್ಟಿನ ಸ್ಕಿಪ್ ಮಾಡಿ. ಸೊ ಎಷ್ಟು ಸಿಂಪಲ್ ಅಲ್ವಾ? ಇಷ್ಟೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಬಿಡಿ. ಆದಷ್ಟು ಗ್ಲಾಸ್ ಜಾರ್ ಇದ್ದರೆ ಒಳ್ಳೆಯದು, ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಸನ್ ಎಕ್ಸ್ಪೋಜರಿಂದ ಬೈ ಚಾನ್ಸ್ ನಿಮಗೆ ಹೆವಿ ಪಿಗ್ಮೆಂಟೇಷನ್ ಆಗಿದೆಯಾ, ಹೆವಿ ಡ್ಯಾಮೇಜ್ ಆಗಿದೆಯಾ, ತುಂಬ ಬಂಗ್ ಬಂದು ಕೂತಿದೆಯಾ ಮುಖದ ಮೇಲೆ ಅನ್ನೋದಾದರೆ, ನೀವು ಈ ಫೇಸ್ ವಾಶ್ಗೆ ಸ್ವಲ್ಪ ಶ್ರೀಗಂಧದ ಪುಡಿ, ಸ್ಯಾಂಡಲ್ವುಡ್ ಪೌಡರ್ ಅಫರ್ಡ್ ಮಾಡೋಕ್ಕಾದರೆ ಪ್ಯೂರ್ ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಬಂದು ಅದನ್ನು ಕೂಡ ಒಂದೆರಡು ಸ್ಪೂನಷ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡಿ. ಬೇರೆ ಲೆವೆಲಲ್ಲಿ ರಿಸಲ್ಟ್ ಸಿಗುತ್ತೆ. ಸೊ ಅಫರ್ಡ್ ಮಾಡೋಕ್ಕಾಗದೇ ಇದ್ದಾಗ ನಾನು ಏನು ಹೇಳಿದ್ದೋ 4-5 ಐಟಮು ಅದಷ್ಟನ್ನು ನೀವು ಹಾಕೋಬೋದು. ಅಂದರೆ ಈ ಮಧ್ಯಮ ವರ್ಗದ ಜನಗಳು, ನಾನು ಕೂಡ ಒಬ್ಬ ಮಧ್ಯಮ ವರ್ಗದವಳ ಆಗಿರೋದ್ರಿಂದ ನಮ್ಮ ಕೈಲಿ ಏನು ಅಫರ್ಡ್ ಮಾಡೋಕ್ಕಾಗುತ್ತೆ ಪ್ಯೂರ್ಸ್, ಅದನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಪ್ಯೂರ್ ಸ್ಯಾಂಡಲ್ವುಡ್ ಪೌಡರ್ನ ನಾವು ತೊಗೋತೀವಿ ಅಂತಂದರೆ ಆಲ್ಮೋಸ್ಟ್ 800-900 ರುಪೀಸ್ ತನಕ ಹೋಗುತ್ತೆ. ಅದು ಕ್ವಾಲಿಟಿ ಮೇಲೆ ಇನ್ನೂ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಫರ್ಡ್ ಮಾಡೋಕ್ಕಾದರೆ ನೀವು ತಂದುಬಿಟ್ಟು ಅದನ್ನು ಆ್ಯಡ್ ಮಾಡ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಸೊ ನಮ್ಮ ಕೈಲಾಗಲ್ಲ, ನಾವು ತಂದಿಲ್ಲ, ನಾವು ಆ್ಯಡ್ ಮಾಡಿಲ್ಲ, ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ. 10 ದಿನ ಇದನ್ನು ಯೂಸ್ ಮಾಡಿ. 10 ದಿನ ಬೆಳಿಗ್ಗೆ ಸಂಜೆ 2 ಸಲ ಇದರಲ್ಲಿ ಫೇಸ್ ವಾಶ್ ಮಾಡ್ತಾ ಬನ್ನಿ. ಇವತ್ತು ಒಂದು ಫೋಟೋ ತೆಗೆದಿಟ್ಕೊಳ್ಳಿ, ನೀವು 10 ದಿನ ಬಿಟ್ಟು ಇನ್ನೊಂದು ಫೋಟೋ ತೊಗೊಳ್ಳಿ, ಅಥವಾ ನೀವು ಹಾಗೇ ನಿಮ್ಮ ಮುಖನ ಫೀಲ್ ಮಾಡಿಕೊಂಡು ನೋಡಿ, ನಿಮಗೊಂದು ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ಬಿಟ್ಬಿಡಿ ಫೇಸ್ ವಾಶ್, ಇದನ್ನೇ ಫೇಸ್ ವಾಶ್ನೇ ಯೂಸ್ ಮಾಡಿಬಿಡಿ. ಆಯಿತಾ? ಬೈ ಚಾನ್ಸ್ ಏನಾದರೂ ಒಂದು ಸೂಪರ್ ಸೂಪರ್ ರಿಸಲ್ಟ್ ಬಂದರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಇದಿಷ್ಟು ಕೂಡ ಒಂದು ಹೋಮ್ ಮೇಡ್ ಫೇಸ್ ವಾಶ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ನಾನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಒಂದು ರಿಸಲ್ಟ್ನ ಶೇರ್ ಮಾಡ್ತೀನಿ, ನೀವು ಕೂಡ ಶೇರ್ ಮಾಡಿ. ಸೊ ಇದೆಲ್ಲ ನಿಮಗಿಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಟಪಟ್ ಅಂತ ಸಬ್ಸ್ಕ್ರೈಬ್ ಆಗಿಬಿಡಿ. ಸೊ ನೋ ಮ್ಯಾಟರ್ ವಾಟ್, ಲವ್ ಯೋರ್ ಸ್ಕಿನ್, ಲವ್ ಯೋರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.